ನಮಸ್ಕಾರ, ಸ್ವಾಗತ ಕನ್ನಡ ಡ್ರೈವ್ ಸ್ಪಾರ್ಕ್. ನಾವಿದ್ದೀವಿ ಐಬಿಡಬ್ಲ್ಯೂ 2021 ಸ್ಪೆಷಲ್ ಎಡಿಷನ್ ನಲ್ಲಿ, ಇವಾಗ ಕವಾಸಕಿನ ಸ್ಟಾಲ್ ನಲ್ಲಿ. ಯಾಕೆ ಅಂತಂದ್ರೆ, ಕವಾಸಕಿ ಅವರು ಈಗಷ್ಟೇ ಒಂದು ಬೈಕ್ ನ ಲಾಂಚ್ ಮಾಡಿದ್ದಾರೆ. ಆ ಬೈಕ್ ಯಾವುದು ಏನು ಅಂತ ಅಂದ್ಬಿಟ್ಟು ನಿಮ್ಗೆ ಈ ವಿಡಿಯೋ ಅಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಕವಾಸಕಿ ಸ್ಟಾಲ್ಗೆ ಹೋಗೋಣ. ಸೊ ನೀವು ಕವಾಸಕಿ ಸ್ಟಾಲ್ ಅಲ್ಲಿ ಹೋಗಿದ ತಕ್ಷಣ ಮೇನ್ ಅಟ್ರಾಕ್ಷನ್ ಸಿಗೋದು ಅಂತಂದ್ರೆ, ನಿಮ್ಗೆ ಇಲ್ಲಿ ಇರೋ ಒಂದು ಎಷ್ಟು ಮೋಡ್ ಸೂಪರ್ ಸ್ಪೋರ್ಟ್ ಮೋಟರ್ ಸೈಕಲ್ ಎಕ್ಸ್ಟೇನ. ಬಟ್ ಈ ಮೋಟರ್ ಸೈಕಲ್ ನೀವೇನ್ ನೋಡ್ತಾ ಇದ್ರೆ, ಅದರ ಸ್ಕಾಲ್ಡ್ Z650 RS. ಈ ಮೋಟರ್ ಸೈಕಲ್ ನ ಈಗಷ್ಟೇ ಐಬಿಡಬ್ಲ್ಯೂ ಅಲ್ಲಿ ಲಾಂಚ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡಬಹುದು ಈ ಮೋಟರ್ ಸೈಕಲ್ ನ ಎಲ್ಲ ಸ್ಪೆಕ್ಸ್. ಸೊ ನಿಮ್ಗೆ ಒಂದು ರನ್ ಡೌನ್ ಕೊಡ್ಬೇಕು ಅಂತಂದ್ರೆ, ನಿಮ್ಗೆ ಟೂ ಕಲರ್ಸ್ ಅಲ್ಲಿ ಈ ಮೋಟರ್ ಸೈಕಲ್ ಇದೆ, ಕ್ಯಾಂಡಿ ಎಮರಲ್ಡ್ ಗ್ರೀನ್ ಅಂಡ್ ಮೆಟಾಲಿಕ್ ಮೂನ್ ಗ್ರೇ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ದ ಈ ಮೋಟರ್ ಸೈಕಲ್ ಏನಿದೆ, ಇದು ಮೂನ್ ಲೈಟ್ ಗ್ರೇ. ಮತ್ತೆ ಸ್ಪೆಕ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಅವರ 650cc ಲೈನ್ ಅಪ್ ಏನಿದೆ, ನಿಂಜಾ 650R ಆಗಿರ್ಬೋದು, Z650R ಆಗಿರ್ಬೋದು, ಇಲ್ಲಾಂತಂದ್ರೆ ಒಂದು ವಲ್ಕನ್ ಎಸ್, ಇಲ್ಲಾಂದ್ರೆ ವರ್ಸ್ 650 ಸೇಮ್ ಇಂಜಿನ್ ನ ಯೂಸ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದಾರೆ 649cc ಇಂಜಿನ್, DOHC ಸೆಟ್ಅಪ್ ಅಂಡ್ ಪವರ್ ಫಿಗರ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನಿಮ್ಗೆ ಅರೌಂಡ್ ಅಂಡ್ ಪವರ್ ಫಿಗರ್ಸ್ ಬಗ್ಗೆ ನಿಮ್ಗೆ ಮಾತಾಡಬೇಕು ಅಂತಂದ್ರೆ, ಅರೌಂಡ್ 58 PS ಆಫ್ ಪವರ್ ಸಿಗುತ್ತೆ ಅಂಡ್ 64 Nm ಆಫ್ ಟಾರ್ಕ್ ಸಿಗುತ್ತೆ. ಎರಡು ನಿಮ್ಗೆ ಹೈಯರ್ ಡೌನ್ ದ RPM ಅಲ್ಲಿ ಸಿಗುತ್ತೆ. ಯಾವುದು ಲೋ ಎಂಡ್ ಟಾರ್ಕ್ ಇಲ್ಲ, ಲೋ ಎಂಡ್ ಇದಿಲ್ಲ, ಬಿಕಾಸ್ ಇದು ಒಂದು ರೆಟ್ರೋ ನಿಯೋ ಲುಕಿಂಗ್ ಮೋಟರ್ ಸೈಕಲ್. ಇದು 900 RS ಏನಿದೆ, ಅದರ ಸೇಮ್ ಡಿಸೈನ್ ನ ಹೊಂದಿದೆ. ನೀವು 900 RS ಗೊತ್ತಿತ್ತು ಅಂತಂದ್ರೆ, ಅದರ ಒಂದು ಸೇಮ್ ಡಿಸೈನ್ ನ ಇದಕ್ಕೂ ಹೊಂದಿದೆ. ಒಂದು ರೆಟ್ರೋ ಲುಕ್ ನ ಕೊಟ್ಟಿದ್ದಾರೆ ರೌಂಡ್ ಹೆಡ್ ಲ್ಯಾಂಪ್ಸ್ ಇಂದ. ಆ ಮೋಟರ್ ಸೈಕಲ್ ನಿಮ್ಗೆ ಇವಾಗ ತೋರಿಸ್ತೀನಿ. ಇನ್ನು ಸ್ವಲ್ಪ ಪೆಟ್ರೋಲ್ ಟ್ಯಾಂಕ್ ಬಗ್ಗೆ ಮಾತಾಡೋಣ. 12 L ಆಫ್ ಪೆಟ್ರೋಲ್ ಟ್ಯಾಂಕ್ ಅಂಡ್ 192 kgs ಈ ಮೋಟರ್ ಸೈಕಲ್ ದು. ಅಂಡ್ ಇದಕ್ಕೆ ನಿಮ್ಗೆ ಎಲ್ಲಾ ತರದ ಒಂದು ಮೆಕ್ಯಾನಿಕಲ್ಸ್ ಏನಿದೆ ಅದು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ನಿಮ್ಗೆ ಟೆಲಿಸ್ಕೋಪಿಕ್ ಫೋಕ್ಸ್ ಆಗಿರ್ಬೋದು, ಇಲ್ಲಂತಂದ್ರೆ ಒಂದು ಮೋನೋಸಾಕ್ ಸಸ್ಪೆನ್ಷನ್ ಆಗಿರ್ಬೋದು, ಅದೆಲ್ಲಾನು ನಿಮ್ಗೆ ಕೊಟ್ಟಿದ್ದಾರೆ. ಎರಡು ಕಡೆ ಡಿಸ್ಕ್ ಸಿಗುತ್ತೆ ಅಂಡ್ ABS ನಿಮ್ಗೆ ಇದರಲ್ಲಿ ಅವೈಲೇಬಲ್ ಇದೆ. ಅಂಡ್ ಲೈಟಿಂಗ್ ಎಲ್ಲ ಏನ್ ನೋಡ್ತಿದ್ರೆ, ಎಲ್ಲ LED ಲೈಟಿಂಗ್ ಸ್ಟಾರ್ಟಿಂಗ್ ವಿತ್ ಇದರ ಫ್ರಂಟ್ LED. ಇದು ಒಂದು ಹೆಡ್ ಲ್ಯಾಂಪ್, ರೌಂಡ್ ಲುಕಿಂಗ್ ಹೆಡ್ ಲ್ಯಾಂಪ್, ಅದ್ರ ಜೊತೆ ಇಂಡಿಕೇಟರ್ಸ್ ಕೂಡ ನೀವು ನೋಡಬಹುದು. ಅಂಡ್ ಇಲ್ಲಿ ಒಂದು ಟೆಲಿಸ್ಕೋಪಿಕ್ ಫೋಕ್ಸ್ ನ ನೀವು ನೋಡಬಹುದು. ಅದ್ರ ಜೊತೆ ಇಲ್ಲಿ ಏನ್ ನೋಡ್ತಾ ಇದ್ರ ನೀವು, ಇದು ಹ್ಯಾಂಡಲ್ ಬಾರ್ ಅಂಡ್ ಸಿಂಗಲ್ ಪೀಸ್ ಸೀಟ್ ತುಂಬಾ ಚೆನ್ನಾಗಿದೆ, ವೈಟ್ ಸೀಟ್. ಅಂಡ್ ನಿಮ್ಗೆ ಒಂದು ಪಿಲಿಯನ್ ಗೆ ಕೂಡ ತುಂಬಾ ಚೆನ್ನಾಗಿರೋ ಸೀಟ್ ಸಿಗುತ್ತೆ, ಗ್ರ್ಯಾಬ್ ಹ್ಯಾಂಡಲ್ಸ್ ಇದೆ ಎರಡು ಕಡೆ. ಅಂಡ್ ಟ್ಯಾಂಕ್ ಕೂಡ ಒಂದು ಲಾಂಗ್ ಟ್ಯಾಂಕ್, ಒಂದು ಲಾಂಗ್ ಓಲ್ಡ್ ಮೋಟರ್ ಸೈಕಲ್ಸ್ ಅಲ್ಲಿ ರೆಟ್ರೋ ಮೋಟರ್ ಸೈಕಲ್ಸ್ ಏನ್ ಬರ್ತಾ ಇದೆ ಅದೆಲ್ಲ ಒಂದು ಲಾಂಗ್ ಟ್ಯಾಂಕ್ ಡಿಸೈನ್ ಇದೆ. ಬಟ್ ನಿಮ್ಗೆ ಗ್ರಾಫಿಕ್ಸ್ ಕೂಡ ಒಂದು ಡ್ಯುಯಲ್ ಟೋನ್ ಗ್ರಾಫಿಕ್ಸ್ ಅಂತ ಗ್ರೇ ಅಂಡ್ ಬ್ಲಾಕ್ ಗ್ಲಾಸ್ ಫಿನಿಶ್ ಕೊಟ್ಟಿ, ಒಂದು ರೆಡ್ ಪಿನ್ ಆರೆಂಜ್ ಪಿನ್ ಸ್ಟ್ರೈಪಿಂಗ್ ನ ಕೊಟ್ಟಿದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅದು. ಅದ್ರ ಜೊತೆಗೆ ಇದರ ಒಂದು 649cc ಲಿಕ್ವಿಡ್ ಕೂಲ್ಡ್ ಪ್ಯಾರಲಲ್ ಟ್ವಿನ್ ಇಂಜಿನ್ ನೋಡಬಹುದು. 6-speed ಗೇರ್ ಬಾಕ್ಸ್ ಜೊತೆ ಬರುತ್ತೆ ನಿಮಗೆ, ಸ್ಲಿಪ್ ಕ್ಲಚ್ ಕೂಡ ಇದೆ ಇದರಲ್ಲಿ. ಅದ್ರ ಜೊತೆ ನಿಮ್ಗೆ ಇದರ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ನ ತೋರಿಸ್ತೀನಿ. ರೆಟ್ರೋ ಲುಕಿಂಗ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್, ಅನಲಾಗ್ ಕನ್ಸೋಲ್, ಮತ್ತೆ ಮಧ್ಯದಲ್ಲಿ ಒಂದು ಡಿಜಿಟಲ್ ಡಿಸ್ಪ್ಲೇ ಇದೆ. ಹಲವಾರು ರೀತಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಟ್ರಿಪ್ ಮೀಟರ್ ಆಗಿರ್ಬೋದು, ಫ್ಯೂಲ್ ಎಫಿಷಿಯನ್ಸಿ ಆಗಿರ್ಬೋದು, ಅದೆಲ್ಲ ನೀವು ಇದರಲ್ಲಿ ನೋಡಬಹುದು. ಅಂಡ್ ಎಲೆಕ್ಟ್ರಾನಿಕ್ಸ್ ಏನಾದ್ರು ಇತ್ತು ಅಂದ್ರೆ ಅದನ್ನು ಕೂಡ ನೀವು ಕಂಟ್ರೋಲ್ ಮಾಡ್ಕೊಬಹುದು. ಇದು ಲೆಫ್ಟ್ ಅಲ್ಲಿ ಇರೋದು ಸ್ಪೀಡೋಮೀಟರ್, ರೈಟ್ ಅಲ್ಲಿ ಇರೋದು ನಿಮ್ಗೆ ಟ್ಯಾಕೋಮೀಟರ್. ಅಂಡ್ ಸ್ವಿಚ್ ಗೇರ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಸಿಂಪಲ್ ಸ್ವಿಚ್ ಗೇರ್, ಕಿಲ್ ಸ್ವಿಚ್, ಸ್ಟಾರ್ಟ್ ಬಟನ್. ಅಂಡ್ ಇದು ಸ್ಕ್ರೀನ್ ನ್ಯಾವಿಗೇಟ್ ಮಾಡೋದಕ್ಕೆ ನಿಮ್ಗೆ ಒಂದು ಬಟನ್ ಇದೆ, ಮತ್ತೆ ಹಜಾರ್ಡ್ ಬಟನ್ ಇದೆ, ಹೆಡ್ಲ್ಯಾಂಪ್ ಬಟನ್ ಕೂಡ ಕೊಟ್ಟಿದ್ದಾರೆ, ಇಂಡಿಕೇಟರ್ ಅಂಡ್ ಆನ್. ಈ ಎಲ್ಲ ಬಟನ್ಸ್ ನಿಮ್ಗೆ ನೋಡೋಕೆ ಸಿಗುತ್ತೆ. ಬ್ಯೂಟಿಫುಲ್ ಲುಕಿಂಗ್ ಬೈಕ್, ನನಗಂತೂ ಸಖತ್ ಇಷ್ಟ ಆಯ್ತು. ರೆಟ್ರೋ ಮೋಟರ್ ಸೈಕಲ್. ಅಂಡ್ ಈಗ ಟೈಲ್ ಲ್ಯಾಂಪ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸೇಮ್ ನಿಮ್ಗೆ ತುಂಬಾ ಸಿಂಪಲ್ ಟೈಲ್ ಲ್ಯಾಂಪ್ ನ ಕೊಟ್ಟಿದ್ದಾರೆ. ಅಂಡ್ ಓವರ್ ಆಲ್ ಈ ಮೋಟರ್ ಸೈಕಲ್ ನ ಡಿಸೈನ್ ಏನಿದೆ ಅದು ಕೂಡ ತುಂಬಾ ಸಿಂಪಲ್ ಆಗಿದೆ, ತುಂಬಾ ಏನು ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿಲ್ಲ. ಅವರ 900 RS ಏನಿದೆ, ಆ ಸಿಂಪಲ್ ಮೋಟರ್ ಸೈಕಲ್ ನ ಥೀಮ್ ತಗೊಂಡು ಕವಾಸಕಿ ಅವರು ಈ ಮೋಟರ್ ಸೈಕಲ್ ನ ಮಾಡಿದ್ದಾರೆ. ಸೊ ನೀವು ಸೈಡ್ ಇಂದ ಒಂದು ನೋಡಬಹುದು, ಒಂದು ಸ್ಕ್ರೀನ್ ನ ಪಾಸ್ ಮಾಡಿ, ಇದರ ಡಿಸೈನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ರೆಟ್ರೋ ಮೋಟರ್ ಸೈಕಲ್ ನನಗಂತೂ ಸಖತ್ ಇಷ್ಟ ಆಯ್ತು. ನಿಮಗೆ ಈ ಮೋಟರ್ ಸೈಕಲ್ ನ ನೋಡ ಮೇಲೆ ಏನ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಈ ಮೋಟರ್ ಸೈಕಲ್ ಬಗ್ಗೆ ಬೇರೆ ಏನೋ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂತಂದ್ರೆ ಅದು ಕೂಡ ತಿಳಿಸಿ. ನಾನಾಗ್ಲೇ ನಂಗೆ ಬೇರೆ ಇನ್ನ IBW ವಿಡಿಯೋಸ್ ಅಲ್ಲಿ, IBW ನಲ್ಲಿ ಇರೋ ಬೈಕ್ ಗಳ ಬಗ್ಗೆ ನಾವು ವಿಡಿಯೋ ಮಾಡಿದೀವಿ, ಅದನ್ನ ನಿಮ್ಗೆ ನಮ್ಮ ಚಾನಲ್ ಅಲ್ಲಿ ಪಬ್ಲಿಷ್ ಮಾಡ್ತೀವಿ, ಹೋಗಿ ನೋಡಬಹುದು. ಬಹಳಷ್ಟು ಮೋಟರ್ ಸೈಕಲ್ ಗಳು ಲಾಂಚ್ ಆಗಿದೆ, ಹಾರ್ಲಿ ಡೇವಿಡ್ಸನ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಇಲ್ಲ ಅಂತಂದ್ರೆ ಹೋಂಡಾ ಮೋಟರ್ ಸೈಕಲ್ ಗಳು ತುಂಬಾ ಅಷ್ಟು ಲಾಂಚ್ ಆಗಿದೆ, ಅದನ್ನೆಲ್ಲ ವಿಡಿಯೋ ಮಾಡಿದೀವಿ. ಮುಂದಿನ ವಿಡಿಯೋ ಸಿಗೋಣ. ದಿಸ್ ಇಸ್ ಭಾರತ್ ಸೈನಿಂಗ್ ಆಫ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.